ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಎಮ್ಎನ್ ದಾವದ್ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ, ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತೊಂದು ಮನೆ ಮದ್ದು ಹೇಳ್ತಾ ಇದ್ದೀನಿ, ಅದೇ ಪೆಡಿಕ್ಯೂರ್. ಪೆಡಿಕ್ಯೂರು ನಮ್ಮ ಮನೇಲಿರೋ ಪದಾರ್ಥಗಳನ್ನ ಯೂಸ್ ಮಾಡಿಬಿಟ್ಟೆ ನಾವು ಮಾಡ್ಬೋದು. ಹೊರಗಡೆ ನಾವು ಪಾರ್ಲರ್ ಹೋದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ಈ ರೀತಿ ನಾವು ಒಂದೊಂದು ವೀಕ್ಲಿ ಒಂದ್ಸತಿ ಈ ಪೆಡಿಕ್ಯೂರ್ನ ಮಾಡ್ಕೊಳ್ಳೋದ್ರಿಂದ ನಾವು ಸ್ಲಿಪ್ಪರ್ ಮಾರ್ಕ್ಗಳೆಲ್ಲ ಕಾಲ್ ಮೇಲೆ ಬಿದ್ದಿರುತ್ತೆ, ಅದೆಲ್ಲ ಕ್ಲೀನ್ ಹೋಗುತ್ತೆ, ಮತ್ತು ಕಾಲು ಕೂಡ ಸ್ವಲ್ಪ ಬ್ರೈಟಾಗಿ ಚೆನ್ನಾಗಿ ಕಾಣುತ್ತೆ, ಇಲ್ಲದೆ ಕಾಲು ಪೂರ್ತಿ ಕಪ್ಪಾಗಿಬಿಟ್ಟಿರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕಾಲು ಒಡೆದ್ರೆ ಯಾವ ರೀತಿ ಮನೆ ಮದ್ದು ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ ನಾನು. ಅದನ್ನು ಕೂಡ ನೀವು ಹೋಗಿ ನೋಡ್ಬೋದು ಆ ವಿಡಿಯೋ ಕೂಡ. ಅಲ್ಲಿ ಅದರೊಳಗೆ ನಾನು ಬರೀ ಕಾಲು ಒಡೆದಿದ್ದ ಬಗ್ಗೆ ಮಾತ್ರ ಮನೆ ಮದ್ದು ಹೇಳಿದ್ದೀನಿ, ನಾನು ಇದರಲ್ಲಿ ಪೆಡಿಕ್ಯೂರ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಸೊ ನಾವು ಹೊರಗಡೆ ಹೋಗಿ ಮಾಡಿಸ್ಕೊಳ್ಳೋಕ್ಕಿಂತ ನಾವು ಮನೆಯಲ್ಲೇ ಈಸಿಯಾಗಿ ನಾವು ಮಾಡ್ಕೋಬೋದು. ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಬಕೆಟಲ್ಲಿ ಒಂದು ಕಾಲು ಭಾಗಷ್ಟು ನೀರು ತೊಗೊಂಡಿದ್ದೀನಿ, ವಾರ್ಮ್ ವಾಟರ್, ಉಗುರು ಬೆಚ್ಚಿನ ನೀರು. ಸ್ವಲ್ಪ ಶಾಂಪು, ನಿಮ್ಮ ಮನೇಲಿ ಯಾವ ಶಾಂಪು ಯೂಸ್ ಮಾಡ್ತೀರಾ ಆ ಶಾಂಪೂನ ನಾವು ತೊಗೊಳ್ಬೋದು, ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಯಾವುದಾದ್ರೂ ಅಡ್ಡಿಲ್ಲ ಶಾಂಪು. ಅದನ್ನು ಈ ರೀತಿ ಸ್ವಲ್ಪ ಬುರುಕು ಬರೋ ಥರ ಮಾಡ್ಕೊಳ್ಳೋಣ. ಸ್ವಲ್ಪ ಕೈಯಲ್ಲಿ ಈ ರೀತಿ ಅಳ್ಳಾಡಿಸಿ ಬುರುಕು ಬರುತ್ತೆ ಅದು. ಸೊ ಈ ರೀತಿ ಬುರುಕು ಬರಬೇಕು ನಮಗೆ. ನೀರು ತುಂಬ ಬಿಸಿ ಬೇಡ, ಬೆಚ್ಚಗಿರೋ ನೀರಿದ್ರೆ ಸಾಕು. ಈ ರೀತಿ ಬುರುಕು ಬಂದ ತಕ್ಷಣ ಅದರೊಳಗೆ ನಾವು ಕಾಲನ್ನು ಇಡೋಣ. ಒಂದು 5 ಮಿನಿಟ್ಸ್ ಆದರೂ ಕಾಲನ್ನು ಇಡೋಣ ಅದರೊಳಗೆ. ಸೊ ಈ ರೀತಿ ಇಡೋದ್ರಿಂದ ಕಾಲು ಪೂರ್ತಿಯಾಗಿ ಒದ್ದೆ ಆಗುತ್ತೆ, ಮತ್ತು ಅದರೊಳಗಿರೋ ಕಸಗಳೆಲ್ಲ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾವು ಸ್ವಲ್ಪ ಒಂದು 5 ಮಿನಿಟ್ಸ್ ಇಡೋಣ. 5 ಮಿನಿಟ್ಸ್ ಇಟ್ಟಾದಮೇಲೆ ಕಾಲು ತೆಗೆದುಬಿಟ್ಟು ಬಕೆಟಿಂದ ನೆಕ್ಸ್ಟು ಕಾಲೆಲ್ಲ ನೀಟಾಗಿ ಒರೆಸ್ಕೊಳ್ಳಿ. ಈ ರೀತಿ ಪೂರ್ತಿಯಾಗಿ ಒರೆಸ್ಕೋಬೇಕು. ಎರಡೂ ಕಾಲನ್ನು ಒರೆಸ್ಕೊಂಡ ಮೇಲೆ ಒಂದು ಬಟ್ಲಲ್ಲಿ ನಾವು ಮನೇಲಿ ಯೂಸ್ ಮಾಡಿರೋ ಪೇಸ್ಟ್, ಯಾವುದಾದ್ರೂ ಪೇಸ್ಟ್, ನೀವು ಯಾವ್ದು ಯೂಸ್ ಮಾಡ್ತೀರಾ ಆ ಪೇಸ್ಟ್ ತೊಗೊಳ್ಳಿ. ನಾನಿಲ್ಲಿ ದಂತಕಾಂತಿ ಯೂಸ್ ಮಾಡ್ತೀನಿ, ಸೊ ಹಾಗಾಗಿ ಅದನ್ನು ತೊಗೊಳ್ಳಿ. ನಿಮ್ಮ ಮನೇಲಿ ಕೋಲ್ಗೇಟು, ಪೆಪ್ಸೂಡೆಂಟು ಯಾವುದಿದ್ರೂ ಪೇಸ್ಟ್ ಪರವಾಗಿಲ್ಲ, ಆ ಪೇಸ್ಟನ್ನು ತೊಗೊಳ್ಳಿ. ನೋಡಿ ಎಷ್ಟು ಕ್ವಾಂಟಿಟಿ ಹಾಕಿದ್ದೀನಿ ಅಂತ ಹೇಳಿ. ಅದಕ್ಕೆ ಸ್ವಲ್ಪ ಅರಶಿನ ಹಾಕಿ, ಮತ್ತು ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸನ ಅದಕ್ಕೆ ಹಿಂಡಿ, ಹಿಂಡಿಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಬೇಕು. ನೋಡಿ ಈ ರೀತಿ ಕಲಿಸ್ಬೇಕು, ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಬಿಟ್ಟು ಕಾಲಿಗೆ ಅಪ್ಲೈ ಮಾಡ್ತಾ ಹೋಗೋಣ. ನೋಡಿ ನಾನು ಯಾವ ಥರ ಅಪ್ಲೈ ಮಾಡ್ತಾಯಿದ್ದೀನಿ ಅಂತ ಹೇಳಿ. ನಾನು ವಾರಕ್ಕೊಂದ್ಸತಿ ಮಾಡ್ತೀನಿ. ಸೊ ಈ ರೀತಿ ಅಪ್ಲೈ ಮಾಡಿ, ಕಾಲು ತುಂಬ ಚೆನ್ನಾಗಿ ಕಾಣುತ್ತೆ. ಮಾತ್ರ ಈ ಒಂದು ಮನೆ ಮದ್ದು ತುಂಬ ಚೆನ್ನಾಗಿ ಎಫೆಕ್ಟ್ ರಿಸಲ್ಟ್ ಬರುತ್ತೆ. ನೋಡಿ ಯಾವ ಥರ ಮಾಡ್ಕೋಬೇಕು ಅಂತ ಹೇಳಿ. ಪೂರ್ತಿ ಕಾಲಿಗೆ ಹಚ್ಚಿ ಹಿಂದ್ಗಡೆ ಹಿಂಡಿ ಹತ್ರ ಆಗಿರ್ಬೋದು, ಬೆರಳು ಮಧ್ಯದಲ್ಲಾಗಿರ್ಬೋದು, ಪೂರ್ತಿಯಾಗಿ ಹಚ್ಚಬೇಕು. ಹಚ್ಚಿಬಿಟ್ಟು ಸ್ವಲ್ಪ ಡ್ರೈ ಆಗಿಬಿಡೋಣ, ಒಂದು 2-3 ಮಿನಿಟ್ಸೆಲ್ಲ ಡ್ರೈ ಆಗುತ್ತೆ. ಆಮೇಲೆ ಒಂದು ಬ್ರಷ್ ತೊಗೊಳ್ಳಿ, ಮನೇಲಿ ಹಲ್ಲು ಉಜ್ಜೋ ಬ್ರಷ್ ಇರುತ್ತಲ್ವ, ಆ ಥರದ ಯಾವ್ದಾದ್ರು ವೇಸ್ಟ್ ಇದ್ದರೆ ಆ ಥರ ಬ್ರಷ್ ತೊಗೊಂಡ್ಬಿಟ್ಟು ಈ ರೀತಿ ಕಾಲನ್ನೆಲ್ಲ ಕಾಲಿನ ಮೇಲುಗಡೆಲ್ಲ ಬ್ರಷ್ ಮಾಡಬೇಕು. ಕಾಲಿನ ಬೆರಳುಗಳ ಮಧ್ಯದಲ್ಲಾಗಿರ್ಬೋದು, ಮೇಲುಗಡೆ ಆಗಿರ್ಬೋದು, ಪ್ರತಿಯೊಂದು ಬ್ರಷ್ ಮಾಡ್ಕೋಬೇಕು, ಯಾಕಂದರೆ ಮಾರ್ಕ್ಗಳೆಲ್ಲ ಬಿದ್ದಿರುತ್ತೆ. ಈ ಥರ ಪೆಡಿಕ್ಯೂರ್ದು ಸಿಗುತ್ತೆ, ನಾನು ಇದನ್ನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ವಿಶಾಲ್ ಮಾರ್ಕೆಟಲ್ಲಿ ತೊಗೊಂಡಿದ್ದೆ ಅಂತ. ಇದು ಬೇರೆ ಕಡೆ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ, ಫ್ಯಾನ್ಸಿ ಸ್ಟೋರಲ್ಲೂ ಸಿಗುತ್ತೆ. ಇದನ್ನು ನೀವು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ನಾವು ಹಿಂಬ್ಡ ಆ ಭಾಗದಲ್ಲಿ, ನೋಡಿ ಯಾವ ಥರ ಹಿಂಬಡಿ ಇರುತ್ತಲ್ಲ ಆ ಭಾಗದಲ್ಲಿ ತಿಕ್ಕಬೇಕು, ಯಾಕಂದರೆ ಅಲ್ಲೇ ತುಂಬ ಕಾಲು ಒಡಿತಿರುತ್ತೆ. ಸೊ ಆ ರೀತಿ ಈ ರೀತಿ ಉಜ್ಜಬೇಕಾಗತ್ತೆ. ಅಲ್ಲಿರೋ ಕಸಗಳು, ಡಸ್ಟ್ಗಳು, ಡೆಡ್ ಸ್ಕಿನ್ಗಳೆಲ್ಲ ಹೊರಗಡೆ ಬರುತ್ತೆ. ಈ ರೀತಿ ಒಂದು ಅಟ್ಲೀಸ್ಟ್ ಒಂದು 5 ಇಂದ 10 ಮಿನಿಟ್ಸಾರು ಉಜ್ಜಬೇಕು. ಸೈಡಿಗೆ ಕೂಡ ತುಂಬ ಜನಕ್ಕೆ ಒಡೆದಿರುತ್ತೆ, ಅಲ್ಲೂ ಕೂಡ ಉಜ್ಜಬೇಕಾಗತ್ತೆ. ನನಗೆ ಅಲ್ಲಿ ಒಡೆದಿಲ್ಲ, ಅದಕ್ಕಾಗಿ ನಾನು ಅಲ್ಲೇನೂ ಉಜ್ಜಲಿಲ್ಲ. ಈ ರೀತಿ 5 ಇಂದ 10 ಮಿನಿಟ್ಸ್ ತನಕ ಉಜ್ಜಿದ್ಮೇಲೆ ಕಾಲು ವಾಶ್ ಮಾಡಿಕೊಂಡು ಮತ್ತೆ ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ಳೋಣ ನೀಟಾಗಿ. ಕಾಲು ವಾಶ್ ಮಾಡೋಕ್ಕೆ ನಾವು ತಣ್ಣೀರು ಯೂಸ್ ಮಾಡಿದ್ರೆ ಸಾಕು, ಬಿಸಿನೀರೇನು ಬೇಡ. ನೆಕ್ಸ್ಟ್ ಪ್ರೋಸೆಸ್ಸು, ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು 1 ಟೇಬಲ್ಸ್ಪೂನಷ್ಟು. ನೆಕ್ಸ್ಟು ಶುಗರು, ಮತ್ತು ಒಂದು ಪ್ಯಾಕೆಟು ಬ್ರೂ ಆಗಿರಲಿ, ನೆಸ್ಕೆಫೆ ಆಗಲಿ, ಆದರೂ ಕಾಫಿ ಪ್ಯಾಕೆ ಪೌಡರು, ಒಂದು ಫುಲ್ಲು ಒಂದು ಪ್ಯಾಕೆಟು ಕಾಫಿ ಪೌಡರ್ ತೊಗೊಳ್ಳಿ. ಮತ್ತು ಸ್ವಲ್ಪ ಕರ್ಡ್ ಇಷ್ಟು ಹಾಕಿಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ, ಇದರ ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಬೆರೆಸಬಾರ್ದು. ನೋಡಿ ಈ ಥರ ಮಿಕ್ಸ್ ಆಗಬೇಕು, ಪೇಸ್ಟ್ ಆಗಬೇಕು. ಈ ಪೇಸ್ಟನ್ನು ನಾವೀಗ ಮತ್ತೆ ಕಾಲಿಗೆ ಅಪ್ಲೈ ಮಾಡೋಣ. ಇದು ಸ್ಕ್ರಬ್ಬಿಂಗ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ, ಯಾಕಂದರೆ ಇದರೊಳಗೆ ಶುಗರ್ ಇರೋದ್ರಿಂದ ಸ್ಕ್ರಬ್ ಮಾಡೋಕ್ಕೆ ತುಂಬ ಚೆನ್ನಾಗುತ್ತೆ. ಕಾಲು ಕಾಲು ಕೂಡ ತುಂಬ ಬ್ರೈಟ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ, ಡೆಡ್ ಸ್ಕಿನ್ಗಳೆಲ್ಲ ರಿಮೂವ್ ಆಗುತ್ತೆ.
ಸೊ ನೋಡಿ ಯಾವ ಥರ ನಾನು ಮಸಾಜ್ ಮಾಡ್ತಾ ಇದ್ದೀನಿ ಅಂತೇಳಿ. ಮಸಾಜ್ ಮಾಡಬೇಕು, ಅದಕ್ಕೆ ಮಸಾಜ್ ಮಾಡಿ ಇದು ಕೂಡ ಒಂದು 5-10 ಮಿನಿಟ್ಸ್ ತನಕ ಬಿಡೋಣ. ಇದು ಪೂರ್ತಿ ಒಣಗಲ್ಲ, ಕಾರಣ ಇಷ್ಟೇ, ಶುಗರ್ ಹಾಕಿರೋದ್ರಿಂದ. ನೆಕ್ಸ್ಟ್ ಮತ್ತೆ ಬ್ರಷ್ ತೊಗೊಂಡ್ಬಿಟ್ಟು ಮತ್ತೆ ಬ್ರಷಲ್ಲಿ ನಾವು ಎಲ್ಲದು ಉಜ್ಜೋಣ. ಮತ್ತೆ ನೋಡಿ ಯಾವ ಥರ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನೋಡ್ಬೋದು ನೀವು. ಬೆರಳು ಸಂದಿಯಲ್ಲಾಗಿರ್ಬೋದು, ಸೈಡಿಗಾಗಿರ್ಬೋದು, ಉಗುರು ಮಧ್ಯದಲ್ಲಾಗಿರ್ಬೋದು, ಪ್ರತಿಯೊಂದು ಕಡೆಯೂ ನೀವು ನಿಮ್ಮಲ್ಲಿ ಎಲ್ಲಿ ಕಾಲ ಮೇಲೆ ಎಲ್ಲಿ ಕಪ್ಪಾಗಿರುತ್ತಲ್ಲ ಜಾಸ್ತಿಗೆ, ಆ ಜಾಗಕ್ಕೆ ಸ್ವಲ್ಪ ಜಾಸ್ತಿನೇ ನೀವು ಸ್ಕ್ರಬ್ಬಿಂಗ್ ಹಾಕಿ ಅದು ಪೇಸ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಉಜ್ಜಿ. ನೋಡಿ ಕಾಲು ವಾಶ್ ಮಾಡಿದ್ದೀನಿ ನಾನೀಗ, ಯಾವ ಥರ ಕಾಣ್ತಾ ಇದೆ ಅಂತೇಳಿ ವಾಶ್ ಮಾಡಿಬಿಟ್ಟು ಒರೆಸ್ಕೊಳ್ಳಿ. ಬಿಸಿ ನೀರೇನು ಬೇಡ ನಮಗೆ ವಾಶ್ ಮಾಡ್ಕೊಳ್ಳೋಕ್ಕೆ, ತಣ್ಣೀರಲ್ಲೇ ನಾವು ವಾಶ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಾಗತ್ತೆ. ಮಾತ್ರ ನಾನು ಪ್ರತಿ ವಾರ ಮಾಡ್ತೀನಿ ಇದನ್ನು. ನೋಡಿ ಕಾಲು ಒಡೆಯೋದೆಲ್ಲ ಕಡಿಮೆ ಆಗಿದೆ, ತುಂಬ ಚೆನ್ನಾಗೂ ಕಾಣುತ್ತೆ ಕಾಲು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಕಾಲು, ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನನ್ನ ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.